ವೆಲ್ಕಮ್ ಬ್ಯಾಕ್ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಎಂಟು ವರ್ಷಗಳಾಗ್ತಾ ಇದೆ ಹಾಗಾಗಿ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕರಂದು ಮೊದಲ ಬಾರಿಗೆ ಪ್ರಧಾನಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು ಎರಡನೇ ಟೈಮಲ್ಲಿ ನೋಡೋದಾದ್ರೆ ಮೇ ಮೂವತ್ತರಂದು ಪ್ರಮಾಣ ವಚನ ಸ್ವೀಕರಿಸಿದ್ರು ಈಗ ಎಂಟು ವರ್ಷ ಆಗ್ತಾ ಇರೋದ್ರಿಂದ ಆ ಸಂಭ್ರಮದಲ್ಲಿ ಮೇ ಮೂವತ್ತನೇ ತಾರೀಕು ಹದಿನೈದು ದಿನಗಳ ಕಾಲ ಬಿಜೆಪಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮೋದಿ ಸರ್ಕಾರದ ಸಾಧನೆಯನ್ನು ಜನರಿಗೆ ತಿಳಿಸ್ತಾರೆ ವಾರಣಾಸಿಯ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಮೊಘಲ್ ಸುಲ್ತಾನರ ವಿರುದ್ಧ ಆಕ್ರೋಶ ಬರ್ತಿದ್ದಂಗೆ ಅವನೊಬ್ಬನಲ್ಲ ಸ್ಟಾಕರ್ ಓವೈಸಿ ಓವೈಸಿ ಅವನು ಮೊಘಲರಿಗೆ ಭಾರತದ ಮುಸ್ಲಿಮರ ಜೊತೆ ಸಂಬಂಧವೇ ಇಲ್ಲ ಅನ್ನೋರು ಮೊಘಲ ಸುಲ್ತಾನರ ಪತ್ನಿಯರು ಯಾರು ಅಂತ ಕೇಳಿದ್ರೆ ಕಪಾಳ ಕೊಡಿಬೇಕಿತ್ತು ಯಾವನಾರೋ ಒಬ್ಬ ಸಿಕ್ಕಿದ್ದಿದ್ರೆ ನಮ್ಮ ಊರಿಗೆ ಬಂದಾಗ ನಾನು ಹೇಳೋದು ಬಾಯಿ ಮುಚ್ಕೊಂಡು ಆಲ್ ರೈಟ್ ಹೇಗೆ ಆವತ್ತಿನ ದಿನ ಹೆಣ್ಣು ಮಕ್ಕಳನ್ನು ಆ ಆ ಪರಿಸ್ಥಿತಿಗಳಲ್ಲಿ ಮದುವೆ ಆದರೂ ಅಥವಾ ಹೇಗೆ ನಡೀತದು ಅಂತ ಕೆಲವನಿಗೂ ಗೊತ್ತು ಇತಿಹಾಸದಲ್ಲಿ ಅದುವೇ ನಂಬರ್ ಒನ್ ನಂಬರ್ ಟು ಒಂದು ವೇಳೆ ಅವತ್ತಿನ ಹಿಂದೂ ಹೆಣ್ಣುಮಗಳೊಬ್ಬಳು ಅವತ್ತಿನ ಮುಸ್ಲಿಂ ಒಬ್ಬನನ್ನು ಪ್ರೀತಿಸಿ ಮದುವೆ ಆಗಿದ್ಲು ಅಂತಲೇ ಇಟ್ಕೊಳ್ಳೋಣ ದಾಟ್ಸ್ ಓಕೆ ಅಲ್ಲಿ ಎಲ್ಲಿ ಬೇಕಾದ್ರೂ ಪ್ರೀತಿ ಆಗ್ಬೋದಲ್ಲ ಆಗಬಾರ್ದು ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣುಮಗಳು ಮದುವೆ ಆದ ಮೇಲೆ ಗಂಡನ ಮೂಲಕ್ಕೆ ಸೇರ್ತಾಳೆ ಹಾಗಾಗಿ ಮೊಗಲನ ಜೊತೆ ಒಂದು ಹೆಣ್ಣುಮಗು ಮದುವೆ ಆಗಿದ್ದರೆ ಅವತ್ತಿನ ಮಹಾರಾಜ ಅವನ ಇದ್ದವನಿಗೆ ಅವಳು ಮೊಗಲನಾಗಿ ಮೂಲ ಅಲ್ಲಿಗೆ ವಾಪಸ್ ಹೋಗುತ್ತೆ ಭಾರತಕ್ಕೆ ಬರಲ್ಲ ಇವರು ಆಕ್ರಮಣ ಮಾಡಿದವರು ಅತಿಕ್ರಮ ಪ್ರವೇಶ ಮಾಡಿರುವವರು ಅವರ ಪಳೆಯುಳಿಕೆಗಳಂತೆ ನೀವೆಲ್ಲ ಕಂಗೊಳಿಸ್ತಾ ಇರೋದು ಈಗ ಹಂಗಾರೆ ಹೊಸ ಅವಾಸ್ ಅಸಾದುದ್ದೀನ್ ಓವೈಸಿ ಬೇರೆಯವರಲ್ಲ ಇವರು ಇವರು ಇಂಥ ಗಿರಾಕಿಗಳೇ ಇವರೇ ಮೊಘಲರ ಪ್ರತಿರೂಪ ಇದ್ದಂಗೆ ಇದೆ ನನಗೆ ಬೇರೆ ಮುಸ್ಲಿಮ್ಗಳು ಸುಮ್ಮನೆ ಇರ್ತಾರವ್ರು ಪಡಗವರು ಇವನು ಮೊಘಲರ ಪ್ರತಿರೂಪ